ಸಮಾಜ ಸೇವಕನಾಗೆ, ಸಾಮಾನ್ಯ ವ್ಯಕ್ತಿಯಾಗೆ, ಶಾಂತಿ ಸಹನ ಸಂಭ್ರಮದಿಂದ ಬದುಕಬೇಕಾಗಿದೆ ನನ್ನನ್ನ. ಜನರ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಮಾಡಿ, ಕಾನೂನು ದೃಷ್ಟಿಯಲ್ಲಿ ಕೈದಿಯನ್ನಾಗಿ ಮಾಡಿ, ಏಡಿ ಅಂತ ಓಡಿ ಹೋದ ಶ್ರೀಧರ, ನಿನ್ನ ಅಹಂಕಾರವನ್ನು ಮಟ್ಟ ಹಾಕಿ ಮೆಟ್ಟಿ ನಿಲ್ಲದಿದ್ದರೆ ನನ್ನ ಹೆಸರು ಸೂರ್ಯಕಾಂತನೇ ಅಲ್ಲ, ಪ್ರೀತಿಸಿದ ಹುಡುಗಿಯ ಮದುವೆ ಆಗಲಾರದೆ ಏಡಿ ಅಂತ ಓಡಿಯುವುದ ಶ್ರೀಧರ, ನಿನ್ನ ಜೊತೆ ಧರ್ಮ ಯುದ್ಧಕ್ಕೆ ಸಜ್ಜಾಗಿದ್ದಾನೆ ಈ ಸೂರ್ಯಕಾಂತ್. ಮದುವೆಯಾಗಿ ಸಂಸಾರದಲ್ಲಿ ಸುಖ ಅನುಭವಿಸಕ್ಕೆ ಹೋಗ್ತಾರೆ ಸುಜಾತ, ಈ ನಿನ್ನ ಸಂಸಾರದಲ್ಲಿ ಬಿರುಗಾಳಿ ಎಬ್ಸೆ ನಿನ್ನ ಸಂಸಾರವನ್ನು ನಾಶ ಮಾಡದಿದ್ದರೆ ನನ್ನ ಹೆಸರು ಸೂರ್ಯ, ಸೂರ್ಯ ಸೂರ್ಯಕಾಂತನೇ ಅಲ್ಲ. ನಾನೇನು ಮಾನ ಮರ್ಯಾದೆ ಹೋಗುವಂತ ಕೆಲಸ ನಾನೇನು ಮಾಡ್ಲಿಲ್ಲ. ಕಾಂಚನ ನನ್ನನ್ನು ಇಷ್ಟಪಟ್ಟ, ನಾನು ಕಾಂಚನ ಇಷ್ಟಪಟ್ಟೆ. ಅದು ಅಲ್ದೆ ಕಾಂಚನ ತುಂಬಾ ಕಷ್ಟದಲ್ಲಿದ್ದ, ಅದಕ್ಕೆ ಮದುವೆ ಆದೆ. ಏ ಸಾಕು ನಿಲ್ಸ, ಪ್ರೀತಿಯನ್ನು ಹುಚ್ಚು ನೆತ್ತಿಗೇರ್ಸ್ಕೊಂಡು ಈ ಅಣ್ಣನ ಎದುರಿಗೆ ಮಾತಾಡುವಷ್ಟು ಧೈರ್ಯ ಬಂತೇನು ನಿನ್ಗ? ನೋಡೋಣ, ಈ ಜನ ಈ ಸಮಾಜ ಏನಂದ್ರೂ ಪರವಾಗಿಲ್ಲ. ಕಾಂಚನ ತುಂಬಾ ಶ್ರೀಮಂತ ಮಗಳು, ಹಣ ಇದೆ, ಆಸ್ತಿ ಇದೆ, ಬಂಗ್ಲೆ ಇದೆ, ಅದಕ್ಕಿಂತ ಹೆಚ್ಚಾಗಿ
ಪ್ರೀತಿಸೋ ಹೃದಯ ಇದೆ. ಸುಕೇಶ್, ನೋಡು ನೀನು ಇವ್ಳು ತಳಕು ಬಳಕಿರುವ ಯಾರ ನೋಡಿ ಮದುವೆ ಆಗಿದ್ಯಾ? ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಟ್ಟು ಕಣ್ಣೀರ್ ಹಾಕಿ ಆಗ್ತೀಯ. ಒಂದ್ ತಿಳ್ಕೊಳ್ಳೋ, ಹೆಣ್ಣಿಗಿರ್ಬೇಕಾದದ್ದು ಹಣ ಆಸ್ತಿ ಎಲ್ಲ ಕಣು ಒಳ್ಳೆ ಗುಣ. ಹಣ ಹಣ ನಿನ್ ನೀತಿ ಪಾಠ ಕೇಳೋದಕ್ಕೆ ನನಗ್ ತಯಾರಿಲ್ಲ. ನಾನು ಇಷ್ಟಪಟ್ಟು ಕಾಂಚನನ್ನ ಮದುವೆಯಾಗಿದ್ದೀನಿ. ನೀನು ಒಪ್ಕೊಂಡ್ರು ಸರಿ, ಬಿಟ್ರು ಸರಿ, ಜೀವನ ಪೂರ್ತಿ ಕಾಂಚನನ್ ಜೊತೆನೆ ಸಂಸಾರ ಮಾಡ್ತೀನಿ. ಸುಕೇಶ್ ನೋಡು, ನೀನ್ ಇಷ್ಟು ಬಂದ್ಮೇಲೆ ಈ ಮನೇಲಿ ನಿನ್ಗೆ ಒಂದಿಂಚು ಜಾಗಲ ಇಲ್ಲ. ಹಣ ಬಯಸಿದ ಬಂದ ಭಾಗ್ಯಶ್ರೀಯನ್ನು ಕಾಲಿಂದ ಒದ್ದು ಮೂರ್ಖ ನಾನಲ್ಲ. ಇವಳನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತೀನಿ ವಿನಃ ಮನೆಯಿಂದ ಆಚೆ ಹಾಕುವ ಏಡಿ ನಾನಲ್ಲ. ಕಾಂಚನ, ಮದ್ವೆ ಆಗಿದ್ಯಾ ಅಂತ ಸುಮ್ಗಿದ್ದೀನಿ. ನನ್ನ ವೈಯಕ್ತಿಕ ವಿಚಾರ ಮಾತಾಡಿ ಕೇಳ್ಕೊದ್ರೆ ನಾನು ಮನ್ಸಿನಾಗಲ್ಲ ಉಸಾರ್. ಹಣ ನಿನ್ ಯಾಕತೆ ಏನನ್ನೋದು ನನಗೂ ಗೊತ್ತು. ನೀನೇನೋ ನಿನ್ ಯಾಕತೆ ಏನು ಅಂತ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ಯಾ? ಕಾಂಚನ ನನ್ನಂತೆ, ನಾವ್ ಇಲ್ಲೇ ಇರ್ತೀವಿ, ಇಲ್ಲೇ ಹೊಸ ಸಂಸಾರನ ಮಾಡ್ತೇವೆ. ಸುಕೇಶ್, ನೀನ್ ಇಷ್ಟು ಬಂದ್ಮೇಲೆ ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ. ಇವಳನ್ನ ಕರ್ಕೊಂಡು ಹೋಯ್ತಾ ಇರು. ಅಣ್ಣ, ನೀ ನನಕ್ಕಿಂತ ಒಂದು ವರ್ಷ ಮುಂಚೆ ಹುಟ್ಟಿದೆ ಅನ್ನೋ ಕಾರಣಕ್ಕ ಎಲ್ಲ ಅಧಿಕಾರನು ಚಲಾಯಿಸ್ಬಿಡ. ಕಾಂಚನ ನನ್ನಂತೆ, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಸಂಸಾರನ ಮಾಡ್ತೇವೆ. ಅದೇನ್ ಮಾಡ್ತೀಯ ನಾನು ನೋಡ್ಕೊತೀನಿ. ಸುಕೇಶ್ ಸುಕೇಶ್ ನೋಡಿ, ಸಾಕ್ ನಿಲ್ಸಿ. ಮತ್ತೆ ಇನ್ನೊಂದ್ಸಲ ನನ್ನ ಗಂಡನ ಮೇಲೆ ಏನಾದ್ರೂ ಕೈ ಎತ್ತಕ್ಕೆ ಬಂದ್ರೆ ಪರಿಣಾಮ ನೆಟ್ಕಿರೋದಿಲ್ಲ. ನಾನು ಅವಾಗಿಂದ ನೋಡ್ತಾನೆ ಇದ್ದೀರಿ, ನನ್ನ ಗಂಡನಿಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಲ್ಲ. ಈ ಮನೇಲಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನ್ನ ಗಂಡನಿಗೂ ಇದೆ, ನೆನಪಿರ್ಲಿ. ಸುಕೇಶ್ ಹೆಂಡತಿನ ಸುಮ್ನೆ ಬಾಯಿ ಮುಚ್ಕೊಂಡು ಇರೋ ಕೇಳು, ಇಲ್ಲಾಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಬಾಯಿ ಮುಚ್ಕೊಂಡಿರ್ಬೇಕಾ? ಯಾಕೆ ನಾನೇನಾದ್ರೂ ಬಾಯಿ ಬಿಟ್ರೆ ನಿನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೆ ಅಂತ ನಿನಗೆ ಭಯ ಆಗ್ತಾ ಇದೆಯಾ? ಒಂದು ಹುಡುಗಿನ ಮನ್ಸಾರೆ ಪ್ರೀತಿ ಮಾಡಿ ಅವಳನ್ನ ಮದುವೆ ಆಗ್ತೀನಂತ ನಂಬಿಸಿ ಅವಳಿಗೆ ನಡು ನೀರಲ್ಲಿ ಕೈ ಬಿಟ್ಟಲ್ಲ, ನೀನೊಬ್ಬ ಗಂಡ್ಸ ಹೂವಾಗಿ ಬಂದವಳೆಂದು ಹಾವಾಗಿ ಬಂದವಳೆಂದು ಹೆಣ್ಣಿನ ಮಾತಿಗೆ ಸೋದರರಿಂದು ಸೋದರರಿಂದು ಬಿರುಕಾಗಿದೆ ಅವರ ಮನಸ್ಸಿಂದು ಬಿರುಕಾಗಿದೆ ಅವರ ಮನೆಯಿಂದು ಮನಸ್ಸಿಂದು. ಹಣ ಶಿಕ್ಷಕರ ಮೇಲೆ ಕೈ ಮಾಡೋದಕ್ಕೆ ಸರ್ವಾಧಿಕಾರಿನ ಸದ್ಯ ನಿನ್ ಹೇಗೆ ಏನನ್ನೋದು ಗೊತ್ತಾಯ್ತು. ಕಾಂಚನ
ನನ್ನ ಹೆಂಡತಿ ಇವಳಿಗೆ ಒಡೆಯೋ ಅಧಿಕಾರ ಅಹಂಕಾರದಲ್ಲೇ ನಿನಗಿಲ್ಲ. ಕಾಂಚನ ನಾಯಿ ಬಗಳಿದ್ರೆ ಭೂಲೋಕ ಹಾಳಾಗುತ್ತೇನ, ಬಾರಿ ಒಳಗಡ. ಶ್ರೀಧರ್ ನೋಡಿದ್ಯಾ ಈ ಕಾಂಚಾಳನ ಕರ ಮತ್ತೆ ಹೇಗೆ ಅಂತ? ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ. ಆವತ್ತು ನನ್ನ ಜೀವನದಲ್ಲಿ ನೀನ್ ಆಟ ಆಡದೆ, ಆದ್ರೆ ಇವತ್ತು ನಿನ್ನ ಬದುಕಲ್ಲಿ ನಾನ್ ಆಟ ಶುರು ಮಾಡಿದೀನಿ. ಈ ಆಟದಲ್ಲಿ ನೀನು ಗೆಲ್ತಿಯೋ ಸೋಲ್ತಿಯೋ ನೀನೇ ಡಿಸೈಡ್ ಮಾಡು. ಕಾಂಚನ ನನಗೆ ಬರ್ತಾ ಇರೋ ಕೋಪಕ್ಕೆ ಸಾಯಿಸ್ಬಿಡ್ಬೇಕು ಅಂತ ಇದೆ. ಬೇಡ ಬೇಡ, ನೆಮ್ಮದಿಯಾಗಿರೋ ನನ್ನ ಕುಟುಂಬನ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ನೋಡು ನನ್ನ ತಮ್ಮ ನಿನ್ನ ಬಯಸಿ ಬಯಸಿ ಮದುವೆ ಆಗಿದ್ದಾನೆ. ಈ ಮನೆ ಮರ್ಯಾದೇನ ಈ ನನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೊಂಡು. ಶ್ರೀಧರ್ ನಿನ್ನ ತಮ್ಮನ ಮದುವೆ ಆಗಿ ಈ ಮನೆ ಕಾಲಿಟ್ಟಿರೋದು ನಿನ್ನ ತಮ್ಮನ ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೂ ಅಲ್ಲ, ನಿನ್ನ ತಮ್ಮನ ಜೊತೆ ಬಾಳೋದಕ್ಕೂ ಅಲ್ಲ, ನಿನ್ನ ದುರಹಂಕಾರನ ಮಟ್ಟ ಹಾಕೋದಕ್ಕೆ. ನೋಡು ನನ್ನ ಆಟನ ಶುರು ಮಾಡ್ತೀನಿ, ಇದರಲ್ಲಿ ನೀನು ಸೋಲ್ತಿಯೋ ಗೆಲ್ತಿಯೋ ನನಗೆ ಗೊತ್ತಿಲ್ಲ, ಎಲ್ಲ ನಿನಗೆ ಬಿಟ್ಟಿದ್ದು ತಿಳ್ಕೊ. ನನ್ನ ಹೊರ ಹುಟ್ಟಿದ ತಮ್ಮನೇ ನನಗೆ ಶತ್ರು ಆಗ್ತಾ ಇದ್ದಾನೆ. ಇಲ್ಲ ಇಲ್ಲ, ಇದಕ್ಕೆಲ್ಲ ಸೂತ್ರಧಾರ ಸೂರ್ಯಕಾಂತ್. ಮೊದಲು ಅವನ ಬುದ್ಧಿ ಕಲಿಸಿದ್ರೆ ಇವರೆಲ್ಲ ತಂತಾನೆಗೆ ಬುದ್ಧಿ ಕಲಿತಾರೆ.